ನಮಸ್ಕಾರ ವೀಕ್ಷಕರೇ, ಲೌಡ್ ಸ್ಪೀಕರ್ನ ವಿಶೇಷ ಕಾರ್ಯಕ್ರಮ ವಾಕ್ ಸೀಸನ್ಗೆ ಸ್ವಾಗತ. ಈ ವಾಕ್ ಸೀಸನ್ನಲ್ಲಿ ಇಂದಿನ ವಿಶೇಷ ಅತಿಥಿ ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರಾದ ಶ್ರೀಮತಿ ಶಿಲ್ಪಾ ನಾಗವರು. ಇವತ್ತು ಕೋವಿಡ್ ಸನ್ನಿವೇಶ ಬಹಳ ದೊಡ್ಡ ಮಟ್ಟದಲ್ಲಿ ನಮ್ಮ ಕೈಮೀರುವಂತಹ ಪರಿಸ್ಥಿತಿಯನ್ನು ತಲುಪ್ತಾ ಇದೆ. ಈ ಹಂತದಲ್ಲಿ ಕೋವಿಡ್ ಸಂತ್ರಸ್ತರಿಗೆ ಮತ್ತು ಜನಸಾಮಾನ್ಯರಿಗೆ ಕೋವಿಡ್ ಸಂಬಂಧಿತ ಪರಿಹಾರಗಳನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಮೈಸೂರು ಜಿಲ್ಲಾಡಳಿತ, ಅದರಲ್ಲೂ ವಿಶೇಷವಾಗಿ ಮೈಸೂರು ಮಹಾನಗರ ಪಾಲಿಕೆ ಒಂದು ಮಹತ್ತರವಾದಂತಹ ಹೆಜ್ಜೆಯನ್ನಿಟ್ಟಿದೆ. ಅದೇ ಟೆಲಿಮೆಡಿಸಿನ್ ಅಂತಕ್ಕಂಥ ಒಂದು ಸಹಾಯವಾಣಿಯನ್ನು ಆರಂಭಿಸಿದೆ. ಅದರ ಜೊತೆ ಜೊತೆಗೇ ಕೋವಿಡ್ ಮಿತ್ರ ಅಂತಕ್ಕಂಥ ಒಂದು ಸೆಂಟರ್ಗಳಂದರೆ ಆಸ್ಪತ್ರೆಗಳನ್ನು ಮೂರು ಕಡೆ ಮೈಸೂರು ನಗರದಲ್ಲಿ ತೆರೆದಿದೆ. ಈ ವಿಚಾರವಾಗಿ ನಮ್ಮೊಂದಿಗೆ ಹೇಗೆ ಎಲ್ಲ ಕಾರ್ಯ ಆಚರಣೆ ನಡೀತಾ ಇದೆ ಮತ್ತು ಅದರ ಯಶಸ್ಸು ಎಷ್ಟು ಮಟ್ಟಿಗೆ ಜನಸಾಮಾನ್ಯರಿಗೆ ಮತ್ತು ಕೋವಿಡ್ ಪೀಡಿತರಿಗೆ ತಲುಪ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಸ್ವತಃ ಶಿಲ್ಪಾ ನಾಗವರೊಂದಿಗೆ ಮಾತನಾಡಿಸೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸತ್ಯನಾರಾಯಣ ಮೇಡಮ್. ಟೆಲಿಮೆಡಿಸಿನ್ ಈಗಾಗಲೇ ಲಾಂಚ್ ಆಗಿದೆ, ಹೇಳಿ ಮೇಡಮ್, ಟೆಲಿಮೆಡಿಸಿನ್ ಏನು ಆ್ಯಕ್ಚುಲಿ ಅಂತ? ಸೊ ಈಗಾಗಲೇ ಟ್ರಯಾಜಿಂಗ್ ನಡೆಯುತ್ತೆ. ಯಾರೇ ಒಬ್ಬರು ವ್ಯಕ್ತಿ ಟೆಸ್ಟ್ ಮಾಡಿಸ್ಕೊಂಡಾಗ ಪಾಸಿಟಿವ್ ರಿಸಲ್ಟ್ ಬಂದರೆ ಐ ಸಿ ಎಮ್ ಆರ್ ಪೋರ್ಟಲ್ನಲ್ಲಿ ಅಪ್ಡೇಟ್ ಆಗಿ ಒಂದು ಜಿಲ್ಲಾ ವಾರ್ ರೂಮಿಂದ ಟ್ರಯಾಜಿಂಗ್ ನಡೀತಾ ಇದೆ. ಸೊ ಈಗ ಟೆಸ್ಟು ಕೇಸಸ್ ಜಾಸ್ತಿ ಆಗ್ತಾ ಇರೋದ್ರಿಂದ ಪ್ರತಿಯೊಬ್ಬರಿಗೂ ಟೆಸ್ಟ್ ಮಾಡಿಸ್ಕೊಳ್ಳೋಕೆ ಆಗದೇ ಇರ್ಬೋದು, ಅಥವಾ ವಾರ್ ರೂಮಿಂದ ಕಾಲ್ ಬರೋದು ತಡ ಆಗ್ಬೋದು. ಸೊ ಈ ಗ್ಯಾಪ್ನಲ್ಲಿ ತುಂಬ ಪ್ಯಾನಿಕ್ ಸಿಚುವೇಶನ್ ಕ್ರಿಯೇಟ್ ಆಗ್ತಾ ಇದೆ. ನನಗೆ ಪಾಸಿಟಿವ್ ಅಂತ ಗೊತ್ತಾಗಿದ ತಕ್ಷಣ ನನಗೆ ಹಾಸ್ಪಿಟಲಲ್ಲಿ ಬೆಡ್ ಬ್ಲಾಕ್ ಮಾಡಬೇಕು, ನನಗೆ ಏನಾದ್ರು ಸಮಸ್ಯೆ ಇರ್ಬೋದು ಅಂತ ಒಂದು ಆತಂಕ ಪಡ್ತಾ ಇದ್ದಾರೆ ಜನ. ಇದರ ನಿವಾರಣೆಗೆ ನೀವು ವಾರ್ ರೂಮಲ್ಲಿ ಕಾಲ್ ಮಾಡ್ತಾರೆ, ಅಲ್ಲಿ ಏನು ಟೆಲಿಮೆಡಿಸಿನ್ ಮಾಡಬೇಕು, ಟ್ರಯಾಜಿಂಗ್ ಮಾಡಬೇಕು, ಅದು ಕೂಡ ನಡೀತಾ ಇದೆ. ಅದರ ಜೊತೆಗೆ ಯಾರೇ ಒಬ್ಬರು ಮೈಸೂರಿನ ಸಾರ್ವಜನಿಕರು ಇಮಿಡಿಯೇಟ್ಲಿ ಒಬ್ಬರು ವೈದ್ಯರ ಹತ್ರ ಕರೆ ಮಾಡಿ ವೈದ್ಯರ ಸಲಹೆ ಪಡೆಯಬೇಕು ಅಂದರೆ ಅದಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಆಗಿ ಕೋವಿಡ್ ಟೆಲಿಕೇರ್ ಅಂತ ಶುರು ಮಾಡಿದ್ದೇವೆ. ಇದು ಮೈಸೂರು ಮಹಾನಗರ ಪಾಲಿಕೆ ಹಾಗೆ ಸಿಟಿಸನ್ಸ್ ಫೋರಮ್ ಆಫ್ ಮೈಸೂರು, ರೋಟ್ರಿ ಎಲ್ಲರ ಒಂದು ಸಹಭಾಗಿತ್ವದಿಂದ ಮಾಡಿರುವಂಥದ್ದು. ಜೆ ಎಸ್ ಎಸ್ ಕೂಡ ಸಹಕಾರ ಕೊಡ್ತಾ ಇದೆ. ಸೊ ಏನಿದು ಕೋವಿಡ್ ಟೆಲಿಕೇರ್? ಎರಡು ನಂಬರ್ಗಳಿರುತ್ತೆ, ನಿಮ್ಮ ಸ್ಕ್ರೀನ್ನಲ್ಲಿ ಎರಡು ನಂಬರ್ ಬರ್ತಾ ಇದೆ. ಸೊ ನಿಮಗೆ ಟೆಸ್ಟ್ ಮಾಡಿಸ್ಕೊಂಡಿದ್ದೀರಿ, ಪಾಸಿಟಿವ್ ಇದ್ದೀರಿ, ಎಸಿಂಪ್ಟೊಮ್ಯಾಟಿಕ್ ಇದ್ದೀರಿ, ಅಥವಾ ಸಣ್ಣ ಸಣ್ಣ ಸಿಂಪ್ಟಮ್ ಮೈಲ್ಡ್ ಸಿಂಪ್ಟಮ್ಸ್ ಇದೆ, ಅಥವಾ ನೀವು ಟೆಸ್ಟ್ ಮಾಡಿಸ್ಕೊಂಡಿಲ್ಲ, ನಿಮಗೆ ಕೋವಿಡ್ ಪಾಸಿಟಿವ್ ಇರಬಹುದು ಅಂತ ಒಂದು ಆತಂಕ ಇದೆ, ನಿಮಗೆ ಒಂದು ಗಂಟಲು ಕೆರೆತ ಇರ್ಬೋದು, ಸ್ವಲ್ಪ ಟೆಂಪರೇಚರ್ ಜಾಸ್ತಿ ಆಗಿರುವಂಥದ್ದು, ಮೈಕೈ ನೋವು ಇರ್ಬೋದು, ಈ ಥರ ಯಾವುದೇ ಒಂದು ಸಿಂಪ್ಟಮ್ಸ್ ಇದೆ, ಅಥವಾ ಟೆಸ್ಟ್ ಮಾಡಿಸ್ಕೊಂಡು ಪಾಸಿಟಿವ್ ಆಗಿರೋರು ನಿಮ್ಮನೆಯವರೇ ಇರ್ತಾರೆ, ಯಾರಾದರೂ ಮನೆಯಲ್ಲಿ ನೀವು ಪ್ರೈಮರಿ ಅಥವಾ ಸೆಕೆಂಡ್ರಿ ಕಾಂಟ್ಯಾಕ್ಟ್ ಆಗಿರ್ತೀರಿ. ಸೊ ಇಮಿಡಿಯೇಟ್ಲಿ ಎಲ್ಲರೂ ಹಾಸ್ಪಿಟಲ್ಗೆ ಹೋಗೋ ಅಗತ್ಯ ಇಲ್ಲ. ಕೋವಿಡ್ ಟೆಲಿಕೇರ್ ನಂಬರ್ಸ್ಗೆ ಕಾಲ್ ಮಾಡಿದ್ರೆ ಅಲ್ಲಿ ನಮ್ಮ ವಾಲಂಟಿಯರ್ಸ್ ಕಾಲ್ ರಿಸೀವ್ ಮಾಡಿ ಇಮಿಡಿಯೇಟ್ಲಿ ಡಾಕ್ಟರಿಂದ ಕಾಲ್ ಬ್ಯಾಕ್ ಮಾಡಿಸ್ತಾರೆ. ಈಗಾಗಲೇ 40 ಜನ ಡಾಕ್ಟರು ತರಬೇತಿ ಹೊಂದಿದ್ದಾರೆ, ಇದರಲ್ಲಿ ಅವರು ಟೆಲಿಕಾಲಿಂಗ್ ಮಾಡ್ತಾ ಇದ್ದಾರೆ, ಅದರ ಜೊತೆ 60 ಜನ ವಾಲಂಟಿಯರ್ಸ್ ಕೂಡ ಇದ್ದಾರೆ. ಸೊ ಡಾಕ್ಟರೇ ಸ್ವತಃ ತಾವೇ ತಮ್ಮ ನಂಬರ್ಗೆ ಕಾಲ್ ಮಾಡಿ ಇನ್ಸ್ಟೆಂಟಾಗಿ ನಿಮ್ಮ ಆರೋಗ್ಯ ವಿಚಾರಿಸ್ಕೊಳ್ತಾರೆ, ಏನೇನು ನಿಮಗೆ ಸಿಂಪ್ಟಮ್ಸ್ ಇದೆ ಅಂತ ಕೇಸ್ ಶೀಟ್ನಲ್ಲಿ ರೆಕಾರ್ಡ್ ಮಾಡ್ತಾರೆ, ಮೆಡಿಕಲ್ ಹಿಸ್ಟ್ರಿ ತಗೊಳ್ತಾರೆ, ಮತ್ತು ನಿಮ್ಮದು ಆಕ್ಸಿಜನ್ ಸ್ಯಾಚುರೇಷನ್ ಹೇಗಿದೆ, ಟೆಂಪರೇಚರ್ ಹೇಗಿದೆ, ಬೇರೆ ಏನಾದರೂ ಆರೋಗ್ಯ ಸಮಸ್ಯೆಗಳಿದೆಯಾ ಎಲ್ಲ ನೋಡಿ ನಿಮಗೆ ಹೋಮ್ ಐಸೋಲೇಷನ್ ಬೇಕಾಗುತ್ತೆ ಅಂತ ಗೊತ್ತಾದರೆ, ಯಾಕಂದರೆ ಪ್ರತಿಯೊಬ್ಬರು ಹಾಸ್ಪಿಟ್ಲಿಗೆ ಬರಬೇಕಾಗಿಲ್ಲ, ಮನೆಯಲ್ಲೇ ಚೇತರಿಕೆ ಆಗುತ್ತೆ ಅಂದರೆ ಹೋಮ್ ಐಸೋಲೇಷನ್ ಕೌನ್ಸಿಲಿಂಗ್ ಕೂಡ ಮಾಡ್ತಾರೆ. ರಿಕ್ವೈರ್ಮೆಂಟ್ ಇದ್ದವರಿಗೆ ಫ್ರೀ ಮೆಡಿಕಲ್ ಕಿಟ್ಟಿನ ಕೂಡ ಕಳಿಸ್ಕೊಡ್ತಾ ಇದ್ದೇವೆ. ಸೊ ಇದು ಕೋವಿಡ್ ಟೆಲಿಕೇರ್ ಅಂತ. ಮೈಸೂರು ನಾಗರಿಕರಿಗೆ ಅನುಕೂಲ ಆಗಲಿ, ಮನೆಯಲ್ಲೇ ವೈದ್ಯರ ಸಲಹೆ ಪಡೆಯೋದು, ಮನೆಯಿಂದ ಹೊರಗಡೆ ಬರದೇ ಮನೆಯಲ್ಲೇ ವೈದ್ಯರ ಸಲಹೆ ಪಡೆಯೋಕ್ಕೆ ಈ ಪ್ಲಾಟ್ಫಾರ್ಮ್ ತಯಾರಾಗಿದೆ. ಇದಕ್ಕೆ ರೆಸ್ಪಾನ್ಸ್ ಹೇಗಾಗ್ತಾ ಇದೆ? ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಎಲ್ಲ ಆತಂಕಕ್ಕೊಳಗಾದವರೆಲ್ಲ ಕಾಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಎಲ್ಲರಿಗೂ ಗೊತ್ತಿದೆ ಇದು ಎಮರ್ಜೆನ್ಸಿ ಹೆಲ್ಪ್ಲೈನಲ್ಲ, ತುಂಬ ಎಮರ್ಜೆನ್ಸಿ ಬೆಡ್ ಬೇಕು, ಎಮರ್ಜೆನ್ಸಿ ಆಕ್ಸಿಜನ್ಗೆ ಜಿಲ್ಲಾ ವಾರ್ ರೂಮು 244 114 111 ಏನಿದೆ ಅದು ನಡೀತಾ ಇದೆ. ಇದು ಡಾಕ್ಟರ್ ಕನ್ಸಲ್ಟೇಷನ್ಗೋಸ್ಕರ ಮಾಡುವಂಥದ್ದು ಅಂತ ನಿನ್ನೆಯಿಂದ ತುಂಬಾ ಕಾಲ್ಸ್ ಬಂದಿವೆ. ಡಾಕ್ಟರ್ಸ್ ಎಲ್ಲ ಅವ್ರ ಏನು ಡೌಟ್ಸ್ ಇದೆ ನಿವಾರಣೆ ಮಾಡಿದ್ದಾರೆ. ತುಂಬ ಜನ ಕಾಲ್ ಮಾಡಿದವ್ರಿಗೆ ಆತಂಕನ ಅವರು ಅಲ್ಲೇ ಶಮನಗೊಳಿಸಿ ಅವರಿಗೆ ಕರೆಕ್ಟ್ ಮೆಡಿಕಲ್ ಅಡ್ವೈಸ್ ಕೊಟ್ಟಿದ್ದಾರೆ. ಸೊ ಅದಾದ ನಂತರ ಡಾಕ್ಟರ್ಸ್ ಮಾತಾಡಿದ ಮೇಲೆ ಅವರು ಹೋಮ್ ಐಸೋಲೇಷನ್ ರೆಕಮೆಂಡ್ ಮಾಡಿದ್ರೆ ಹೋಮ್ ಐಸೋಲೇಷನ್ ಕಿಟ್ಟು ಇಲ್ಲಿಂದನೇ ಕಳಿಸ್ತಾ ಇದ್ದೀವಿ ಫ್ರೀಯಾಗಿ. ಅದಾದ ನಂತರ ಆನ್ ಎ ಡೈಲಿ ಬೇಸಿಸು ಆರೋಗ್ಯನ ಮಾನಿಟರ್ ಮಾಡ್ತಾ ಇದ್ದೇವೆ. ಸೊ ಇದು ಕೋವಿಡ್ ಟೆಲಿಕೇರ್ ಅಂತ. ಅಕಸ್ಮಾತ್ ಅವರು ಹೋಮ್ ಐಸೋಲೇಷನ್ಗಿಂತ ನಾವು ಫೋನಲ್ಲೇ ಗೊತ್ತಾಗ್ತಾ ಇಲ್ಲ, ಅವ್ರಿಗೆ ಫಿಸಿಕಲ್ ಟ್ರಯಾಜ್ ಮಾಡಬೇಕು ಅಂದರೆ ನಮ್ಮಲ್ಲಿ 3 ಕೋವಿಡ್ ಮಿತ್ರಗಳು ಓಪನ್ ಆಗಿವೆ ಸದ್ಯಕ್ಕೆ. ಕೆ ಆರ್ ಕ್ಷೇತ್ರದಲ್ಲಿ ತುಳಸಿದಾಸ್ ಆಸ್ಪತ್ರೆಯಲ್ಲಿ ಇದೆ, ಎನ್ ಆರ್ ಕ್ಷೇತ್ರದಲ್ಲಿ ಬಿ ಡಿ ಕಾರ್ಮಿಕರ ಆಸ್ಪತ್ರೆಯಲ್ಲಿದೆ, ಹಾಗೆ ಸಿ ಆರ್ ಕ್ಷೇತ್ರದಲ್ಲಿ ಆಯುರ್ವೇದ ಪಂಚಕರ್ಮ ಆಸ್ಪತ್ರೆಗಳಲ್ಲಿದೆ. ಜೊತೆಗೆ ಆಗಲೇ ಜಿಲ್ಲಾಧಿಕಾರಿಗಳು 21 ಅರ್ಬನ್ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ ಏನಿದೆ ಅಲ್ಲಿ ಕೂಡ ಕೋವಿಡ್ ಮಿತ್ರ ಅಂತ ಡೆಸಿಗ್ನೇಟ್ ಮಾಡಿದ್ದಾರೆ. ಸೊ ಅಲ್ಲಿ ಕೂಡ ಅಲ್ಲಿ ಒಂದು ಕಡೆ ಗ್ರೀನ್ ಝೋನ್, ಒಂದು ಕಡೆ ರೆಡ್ ಝೋನ್ ಅಂತ ಮಾಡಿ ಅಲ್ಲಿ ನಿಮಗೇನಾದರೂ ಇದ್ದರೆ ಅಲ್ಲಿ ಒಂದು ಆಕ್ಸಿಜನ್ ಟೆಸ್ಟಿಂಗ್ ಮಾಡಿಸ್ಕೊಂಡು ಮಾತ್ರೆಗಳನ್ನ ಅಲ್ಲೂ ಕೂಡ ಪಡ್ಕೋಬಹುದು. ಸೊ ಇದೆಲ್ಲ ಒಂದು ಈಕೋ ಸಿಸ್ಟಮ್ಮು, ಜನರಿಗೆ ತೊಂದರೆ ಆಗದೆ ಇರೋ ರೀತಿ ನಾವು ಕೋವಿಡ್ ಮ್ಯಾನೇಜ್ಮೆಂಟು ಅರ್ಲಿ ಸ್ಟೇಜಸ್ನಲ್ಲೇ ಒಂದು ಡಿಟೆಕ್ಷನ್ ಮಾಡಿ ಮಾಡಬೇಕು ಅಂತ ಮಾಡಿರೋ ಅಂಥದ್ದು. ಜಿಲ್ಲಾಡಳಿತದಿಂದ
ಕೋವಿಡ್ ವಾರ್ ರೂಮ್ ಅಂಥೇಳಿ ಶುರುವಾಗಿದೆ. ಇದು ಇಲ್ಲಿ ನಿಮ್ಮಲ್ಲಿ ಟೆಲಿಮೆಡಿಸಿನ್ ಅಂತೇಳಿ ಆರಂಭ. ಇದು ಈ ಟೆಲಿಮೆಡಿಸಿನ್ ವಾರ್ ರೂಮ್ಗಿಂತ ಹೇಗೆ ಎಷ್ಟೆಲ್ಲ ಭಿನ್ನ ಅಂಥೇಳಿ? ಈಗಾಗಲೇ ಹೇಳ್ತಾ ಇದ್ದಂಗೆ ವಾರ್ ರೂಮ್ನಲ್ಲಿ ಪಾಸಿಟಿವ್ ಆದಮೇಲೆ ಡೇಟಾ ತೊಗೊಂಡು ಜಿಲ್ಲಾಡಳಿತದಿಂದ ಕರೆಗಳು ಹೋಗ್ತಾ ಇದೆ. ಇದು ಕರೆಗಳು ಹೋಗೋದು ಒಂದೊಂದು ಸತಿ ಸ್ವಲ್ಪ ತಡ ಆಗ್ಬೋದು, ಪೋರ್ಟಲ್ನಲ್ಲಿ ಎಂಟ್ರಿ ಅದೆಲ್ಲ. ಆ ತಡ ಗ್ಯಾಪ್ ಏನಿರುತ್ತೆ ಆ ಟೈಮ್ನಲ್ಲಿ ಜನರು ಅರ್ಜೆಂಟಾಗಿ ಒಂದು ಆಸ್ಪತ್ರೆಗೆ ಸೇರಬೇಕು ಅಂತ ಆತಂಕಕ್ಕೆ ಒಳಗಾಗ್ತಾ ಇದ್ದಾರೆ, ಅದು ತಪ್ಪತ್ತೆ. ಎರಡನೇದು, ಈಗ ಎಲ್ಲರೂ ಲಾಕ್ಡೌನ್ ಇರೋದ್ರಿಂದ ಎಲ್ಲರೂ ಟೆಸ್ಟಿಂಗ್ ಮಾಡಿಸ್ಕೊಂಡಿಲ್ಲದೆ ಇರ್ಬೋದು, ಹಾಗೆ ತುಂಬ ಈ ವೈರಸ್ ತುಂಬ ಜಾಸ್ತಿ ಹರಡ್ತಾ ಇದೆ. ಸೊ ಟೆಸ್ಟಿಂಗ್ಗೋಸ್ಕರ ವೆಯ್ಟ್ ಮಾಡಿಕೊಂಡು ಕೆಲವರು ಏನು ಮಾಡ್ತಾ ಇದ್ದಾರೆ, ಟೆಸ್ಟಿಂಗ್ ಸಮಯ ಅದು ಏನು ಟೆಸ್ಟಿಂಗ್ ಕೊಟ್ಟಾಗ ರಿಸಲ್ಟ್ ಬರೋ ಪೀರಿಯಡ್ನಲ್ಲಿ ನಮ್ಗೆ ಇನ್ನೂ ಏನು ಟೆಸ್ಟ್ ಪಾಸಿಟಿವ್ ಬಂದಿಲ್ಲ ಅಂದ್ಕೊಂಡು ಹೊರಗಡೆ ಓಡಾಡಿ ಬೇರೆಯವ್ರ ಹತ್ರ ಎಲ್ಲ ಒಂದು ಮಾತಾಡಿ ಅದನ್ನು ಒಂದು ಸ್ವಲ್ಪ ಸ್ಪ್ರೆಡ್ ಆಗ್ತಾ ಇದೆ. ಸೊ ಇದನ್ನು ಒಂದು ಬೇರ್ನಲ್ಲಿನೇ ಇಮಿಡಿಯೇಟ್ಲಿ ಸಿಂಪ್ಟಮ್ ಬಂದ ತಕ್ಷಣ ನೀವು ವೆಯ್ಟ್ ಮಾಡಬೇಕಾಗಿಲ್ಲ, ಯಾರಿಗೂ ವಿತೌಟ್ ಟೆಸ್ಟ್ ಕೂಡ ನಮಗೆ ಕಾಲ್ ಮಾಡ್ಬೋದು ಅಂತ ಅದಕ್ಕೆ ವ್ಯವಸ್ಥೆ ಮಾಡಿರೋವಂಥದ್ದು. ಸಮುದಾಯದ ಸಹಭಾಗಿತ್ವ ಹೇಗಿತ್ತು ಅಂತ ಇದ್ರೆ, ಅಂದರೆ ನಾಗರಿಕರಿರ್ಬೋದು, ನಾಗರಿಕ ಸಂಘಟನೆಗಳಿರ್ಬೋದು, ನಿಮಗೆ ಹೇಗೆಲ್ಲ ಪೂರಕವಾಗಿ ಸ್ಪಂದನೆ ಸಿಕ್ತು? ಖಂಡಿತ, ಮೈಸೂರಿನಲ್ಲಿ ಯಾವಾಗಲೂ ಒಂದು ಸಿವಿಲ್ ಸೊಸೈಟಿ ಅಂತ ಏನು ಹೇಳ್ತೀವಿ, ತುಂಬ ಜಾಗೃತವಾಗಿರುವಂಥ ಸಿವಿಲ್ ಸೊಸೈಟಿ, ತುಂಬ ಓಪನ್ ಹಾರ್ಟ್ ಇರುವಂಥ ಸಿವಿಲ್ ಸೊಸೈಟಿ. ನಾವೊಂದು ಟೆಲಿಕನ್ಸಲ್ಟೇಷನ್ ಮಾಡೋಣ ಅಂತ ಅಂದ್ಕೊಂಡಾಗ ಇದರಲ್ಲಿ 40 ಜನ ಏನು ಡಾಕ್ಟರ್ಸ್ ಬಂದಿದ್ದಾರೆ ಅವರು ಕೂಡ ವಾಲಂಟಿಯರಿಯಾಗಿ ಅವರ ಸ್ವಂತ ಟೈಮ್ನ ಇದಕ್ಕೆ ಕೊಡ್ತಾ ಇದ್ದಾರೆ ಫ್ರೀಯಾಗಿ. ಅಗೇನ್ ಹಾಗೆ ನಮ್ಮ ಸಿಟಿಸನ್ಸ್ ಫೋರಮ್ ಆಫ್ ಮೈಸೂರು ರೋಟ್ರಿ ಏನಿದೆ, ರೋಟ್ರಿನಲ್ಲೇ ಇಲ್ಲಿ ಕಾಲ್ ಸೆಂಟರ್ ಎಸ್ಟಾಬ್ಲಿಷ್ಮೆಂಟ್ ಆಗಿರೋದು. 100% ವಾಲಂಟಿಯರ್ ಡ್ರಿವನ್, 100% ಸಿವಿಲ್ ಸೊಸೈಟಿ ಪಾರ್ಟಿಸಿಪೇಷನ್ ಇದೆ. ಮೆಡಿಕಲ್ ಕಿಟ್ ಕೂಡ CSR ಸಂಸ್ಥೆಗಳಿಂದನೇ ಸೋರ್ಸ್ ಮಾಡಿರುವಂಥದ್ದು. ಸೊ ಇದು ಒಂದು ಜನರ ಒಂದು ಆಂದೋಲನ ರೀತಿ ಆಗ್ತಾ ಇದೆ. ನಾವು ಮೈಸೂರು ನಗರ ಪಾಲಿಕೆ ಇದರದ ಒಂದು ಗೈಡಿಂಗ್ ಫ್ಯಾಕ್ಟರ್ ಆಗಿ, ಕೋಆರ್ಡಿನೇಷನ್ ಫ್ಯಾಕ್ಟರ್ ಆಗಿದ್ದೀವಿ. ಎಲ್ಲ ಕೆಲಸಗಳು ಏನು ಇದ್ರ ಸುತ್ತ ನಡೀತಾ ಇದೆ ಕಂಪ್ಲೀಟಾಗಿ ಒಂದು ಸಿವಿಲ್ ಸೊಸೈಟಿ ಪಾರ್ಟಿಸಿಪೇಷನಿಂದಲೇ ನಡೀತಾ ಇರುವಂಥದ್ದು. ಥ್ಯಾಂಕ್ ಯು ಮೇಡಮ್. ಈ ಕೋವಿಡ್ ಮಿತ್ರ ಸೆಂಟರ್ ವಿಚಾರದಲ್ಲಿ ಮಾತಾಡೋಣ, ಅದಕ್ಕೂ ಮುಂಚೆ ಒಂದು ಪುಟ್ಟ ಬ್ರೇಕ್ ತಗೋತಾ ಇದ್ದೀನಿ. ಬ್ರೇಕ್ ಆದಮೇಲೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಮಾತಾಡ್ತಾ ಇದ್ವಿ ಈ ಕೋವಿಡ್ ಮಿತ್ರ ಅಂಥೇಳಿ, ಈ ಚಿಕಿತ್ಸಾ ವಿಧಾನವನ್ನು ಮತ್ತು ಹಂತವನ್ನು ನಿರ್ಧಾರ ಮಾಡ್ತಕ್ಕಂಥ ಒಂದು ಸೆಂಟರ್ ಆ್ಯಕ್ಚುಲಿ ಕೋವಿಡ್ ಮಿತ್ರ. ಆರಂಭ ಆಗಿ ಸಕ್ಸಸ್ ದಾರಿನಲ್ಲಿ ಸಾಗ್ತಾ ಇದೆ. ನಿಮಗನ್ಸಿದ ಪ್ರಕಾರ ನೀವು ಅಂದ್ಕೊಂಡ ರೀತಿಯಲ್ಲಿ ಯಶಸ್ಸು ಕಾಣ್ತಾ ಇದೆಯಾ ಅಂಥೇಳಿ? ಇದು ತುಂಬಾ ಒಂದು ಒಳ್ಳೆ ಮಾಡೆಲ್ ನಾವು ಮಾಡಿರುವಂಥದ್ದು. ಇನ್ಫ್ಯಾಕ್ಟ್ ಬೇರೆ ಜಿಲ್ಲೆಗಳವರು ಕೂಡ ನಮಗೆ ಫೋನ್ ಮಾಡಿ ಕೋವಿಡ್ ಮಿತ್ರ ಕಾನ್ಸೆಪ್ಟ್ ಬಗ್ಗೆ ಕೇಳ್ಕೊಳ್ತಾ ಇದ್ದಾರೆ. ಸೊ ಮೊದಲು ಟ್ರಯಾಜಿಂಗು 2 ರೀತಿ ಟ್ರಯಾಜಿಂಗ್ ಆಗ್ತಾಯಿತ್ತು. ಒಂದು ಜಿಲ್ಲಾ ಇದ್ರ ವಾರ್ ರೂಮಿಂದ, ಇನ್ನೊಂದು ಡೈರೆಕ್ಟಾಗಿ ಆಸ್ಪತ್ರೆಗೆ ಹೋದಾಗ ಅಲ್ಲಿ ಟ್ರಯಾಜಿಂಗ್ ಆಗುವಂಥದ್ದು. ಅಲ್ಲಿ ತುಂಬ ಸೀರಿಯಸ್ ಇರೋ ವ್ಯಕ್ತಿಗಳು ಇರ್ತಾರೆ ಮತ್ತು ಎಸಿಂಪ್ಟೊಮ್ಯಾಟಿಕ್ ಅಥವಾ ಮೈಲ್ಡ್ಲಿ ಸಿಂಪ್ಟೊಮ್ಯಾಟಿಕ್ ಇರ್ತಾರೆ. ಸೊ ಇಲ್ಲಿ ಗೊಂದಲಗಳು ಸ್ವಲ್ಪ ಕ್ರಿಯೇಟಾಗಿ ಡಾಕ್ಟರ್ಸ್ಗೆ ಮತ್ತು ಆಸ್ಪತ್ರೆಗಳಿಗೆ ಹೆಚ್ಚಿನ ಪ್ರೆಷರ್ ಬರ್ತಾಯಿತ್ತು. ಸೊ ಕೋವಿಡ್ ಮಿತ್ರದಲ್ಲಿ ನೀವು ವಾಕ್ ಇನ್ ಆಗಿದ ತಕ್ಷಣ ಒಂದು ಬೇಸಿಕ್ ನಿಮ್ಗೆ SRFID ಇರಲಿ ಇಲ್ಲದೇ ಇರಲಿ, MYSID ಇರಲಿ ಇಲ್ಲದೇ ಇರಲಿ, ನೀವಲ್ಲಿ ಬರ್ತೀರಿ. ಇಮಿಡಿಯೇಟ್ಲಿ ನಿಮಗೆ ಒಂದು 6 ಮಿನಿಟ್ ವಾಕ್ ಮಾಡಿಸಿ ಪಲ್ಸ್ ಆಕ್ಸಿಮೀಟರ್ ರೇಟಿಂಗ್ ನೋಡ್ತಾರೆ. ಸೊ ಅದು ಆಕ್ಸಿಜನ್ ಲೆವೆಲ್ಸು ಸ್ಯಾಟಿಸ್ಫ್ಯಾಕ್ಟ್ರಿಯಾಗಿ ಅಬವ್ 94 ಇದ್ದರೆ ನಿಮಗೆ ಬೇರೆ ಏನು ತೊಂದರೆ ಇಲ್ಲ ಅಂದರೆ ಹೋಮ್ ಐಸೋಲೇಷನ್ ಕೌನ್ಸಿಲಿಂಗ್ನ ನಮ್ಮ ವಾಲಂಟಿಯರ್ಸು, ಅದು ಮೆಡಿಕಲ್ ವಾಲಂಟಿಯರ್ಸೇ ಇದ್ದಾರೆ, ಅವರೇ ಮಾಡಿ ಏನು ಮಾಡಬೇಕು ಏನು ಮಾಡಬಾರ್ದು ಪ್ರತ್ಯೇಕವಾಗಿ ಹೇಗೆ ಇರಬೇಕು ಅಂತ ಕೌನ್ಸಿಲಿಂಗ್ ಮಾಡಿ, ಅವ್ರ ಮನೆಯಲ್ಲಿ ಬೇರೆಯವರೆಲ್ಲ ಇದ್ದರೆ ಅವ್ರಿಗೂ ಕೂಡ ಏನೇನು ಸಲಹೆಗಳು ಕೊಡಬೇಕು ಕೊಟ್ಟು ಮೆಡಿಕಲ್ ಕಿಟ್ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಅವ್ರ ಮನೆಯಲ್ಲಿ ಏನಾದರೂ ಐಸೋಲೇಷನ್ಗೆ ಸ್ಥಳ ಇಲ್ಲ ಅಂದರೆ ಕೋವಿಡ್ ಕೇರ್ ಸೆಂಟರ್ಗೆ ಅವ್ರನ್ನ ಕಳಿಸೋದಕ್ಕೆ ಕೂಡ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದಾರೆ. ಮತ್ತು 3 ಒಂದು ಕೋವಿಡ್ ಮಿತ್ರಗಳಲ್ಲಿ ಮಿನಿಮಮ್ ಆಕ್ಸಿಜನ್ ಫೆಸಿಲಿಟೀಸ್ ಕೂಡ ಮಾಡಿದ್ದೇವೆ. ಸೊ ಯಾರಿಗಾದರೂ ತುಂಬ ತುರ್ತಿದೆ ಒಂದು ಅಂದರೆ ಆಕ್ಸಿಜನ್ ಹಾಕಿ ಅಲ್ಲಿ ಸ್ಟೆಬಿಲೈಸೇಷನ್ ಕೂಡ ಮಾಡ್ತಾ ಇದ್ದೇವೆ. ತಕ್ಷಣಕ್ಕೆ ಸ್ಟೆಬಿಲೈಸೇಷನ್ ಮಾಡುವಂಥದ್ದು ಆಸ್ಪತ್ರೆ ಬೇಕೇ ಬೇಕು ಅಂದರೆ ಕೂಡ ಕೋವಿಡ್ ಮಿತ್ರದಿಂದನೇ ವಾರ್ ರೂಮ್ ಕೋಆರ್ಡಿನೇಷನ್ ಮಾಡಿ ಅವ್ರಿಗೆ ಬೆಡ್ ಕೊಡಿಸೋ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದಾರೆ. ಈಗ ಭಾಳ ವಿಶೇಷವಾಗಿ ಕೋವಿಡ್ ಸಂದರ್ಭದಲ್ಲಿ ಜನಮಾನಸದಲ್ಲಿ ಆಳವಾಗಿ ಬೇರಿರುತ್ತ ಸಂಗತಿ ಅಂದರೆ, ಕೋವಿಡ್ ಬಂತು ಅಂದರೆ ಬೆಡ್ ಸಿಗ್ತಾ ಇಲ್ಲ, ಆಕ್ಸಿಜನ್ ಬೇಕು, ವೆಂಟಿಲೇಟರ್ ಬೇಕು ಅಂಥೇಳಿ. ಈ ಸಮಸ್ಯೆಗೆ ಬಹುದೊಡ್ಡ ಪರಿಹಾರ ಕಂಡುಕೋಬೇಕು, ಚಿಕಿತ್ಸಾ ಹಂತಗಳನ್ನ ನಿರ್ಧರಿಸುವಂಥದ್ದೇ ಮೇಜರ್ ಆಗಿ ಕೋವಿಡ್ ಮಿತ್ರ ಆಶಯ. ಎಷ್ಟು ಮಟ್ಟಿಗೆ ಜನಸಾಮಾನ್ಯರಿಗೆ ಸ್ಪಂದನೆ ಸಿಕ್ಕಿದೆ ಮತ್ತು ಜನಸಾಮಾನ್ಯರ ಅಪ್ರೋಚ್ಮೆಂಟ್ ಹೇಗಿದೆ ಕೋವಿಡ್ ಕೇಂದ್ರಕ್ಕೆ ಮಿತ್ರಕ್ಕೆ ಅಂತ? ಸೊ ಈಗಾಗಲೇ ಇದ್ದಿದ್ದ ಒಂದು ಮೆಡಿಕಲ್ ಇನ್ಫ್ರಾಸ್ಟ್ರಕ್ಚರ್ಗೆ ನಾವು ಟೆಲಿ ಕೇರ್ ಮತ್ತು ಕೋವಿಡ್ ಮಿತ್ರ ಸೇರಿಸಿದ್ದೀವಿ. ಜನರಿಗೆ ಕೂಡ ಯಾವಾಗ ಟೆಲಿಕೇರ್ಗೆ ಫೋನ್ ಮಾಡಬೇಕು, ಯಾವಾಗ ಕೋವಿಡ್ ಮಿತ್ರಗೆ ಬರಬೇಕು, ಯಾವಾಗ ಆಸ್ಪತ್ರೆಗೆ ಹೋಗಬೇಕು ಅಂತ ಅವ್ರಿಗೆ ಕೂಡ ಗೊತ್ತಾಗ್ತಾ ಇದೆ. ಸೊ ಅದರಿಂದ ಜನರ ಸ್ಪಂದನೆ ತುಂಬ ಚೆನ್ನಾಗಿಯೇ ಇದೆ. ಅದರ ಜೊತೆ ನಾವೀಗ ಆದಷ್ಟು ಮೈಸೂರು ಸಿಟಿನಲ್ಲಿ ನಾವು ಡಿಸೆಂಟ್ರಲೈಸ್ಡ್ ಕೋವಿಡ್ ಮ್ಯಾನೇಜ್ಮೆಂಟ್ ಬಗ್ಗೆ ಹೆಚ್ಚು ಹೆಚ್ಚು ಒತ್ತು ಕೊಡ್ತಾ ಇದ್ದೀವಿ. ದಿಸ್ ಈಸ್ ಅನ್ ಇಂಟರ್ನ್ಯಾಷನಲ್ ಮಾಡೆಲ್. ಯಾವಾಗಲೂ ಎಲ್ಲ ಟರ್ಷರಿ ಲೆವೆಲ್ನಲ್ಲೇ ಹ್ಯಾಂಡಲ್ ಮಾಡಬೇಕಾಗಿಲ್ಲ, ಅದು ಯಾವ ಹಂತದಲ್ಲಿ ಹ್ಯಾಂಡಲ್ ಮಾಡೋಕ್ಕಾಗತ್ತೆ. ಜೊತೆಗೆ ಅರ್ಲಿ ಡಿಟೆಕ್ಷನ್ ಇಸ್ ವೆರಿ ಕ್ರೂಷಿಯಲ್.
ಯಾಕಂದರೆ ನನಗೆ ಕೋವಿಡ್ ಬಂದಿದ್ದಾಗ ನನಗೆ ಕೋವಿಡ್ ಬಂದಿದ್ದಂತ ಗೊತ್ತಿಲ್ಲ ಅಂದರೆ ಖಂಡಿತ ನಾನು ಎಲ್ಲ ಕಡೆ ಓಡಾಡ್ತಾ ಇರ್ತೀನಿ, ತುಂಬ ಜನರ ಜೊತೆ ಸಂಭಾಷಣೆ ಮಾಡ್ತಾ ಇರ್ತೀವಿ, ಅದು ಕಮ್ಯುನಿಟಿ ಸ್ಪ್ರೆಡ್ ಆಗುವಂಥದ್ದಿರುತ್ತೆ. ಸೊ ಇದೆಲ್ಲದರ ಜೊತೆಗೆ ನಾವೀಗ ಒಂದು ವಾರ್ಡ್ ಲೆವೆಲ್ ಟಾಸ್ಕ್ ಫೋರ್ಸ್ ಕಮಿಟೀಸ್ ಅಂತ ನಮ್ಮ ಎಲ್ಲ ಕಾರ್ಪೊರೇಟರ್ಸ್ ಅಧ್ಯಕ್ಷತೆಯಲ್ಲಿ ಮಾಡಿದ್ದೇವೆ. ಸೊ ವಾರ್ಡ್ ಲೆವೆಲ್ ಟಾಸ್ಕ್ ಫೋರ್ಸ್ ಕಮಿಟಿನಲ್ಲಿ ಆಶಾ ಕಾರ್ಯಕರ್ತೆಯರು ಇರ್ತಾರೆ, ಅರ್ಬನ್ ಪಿ ಎಚ್ ಸಿ ಡಾಕ್ಟರ್ ಅಥವಾ ಯಾವುದಾದ್ರು ಪ್ರೈವೇಟ್ ಡಾಕ್ಟರ್ ಇರ್ತಾರೆ, ಒಂದು ಪೊಲೀಸ್ ಕೂಡ ಅಲ್ಲಿ ಒಂದು ಪ್ರತಿನಿಧಿಯಾಗಿರ್ತಾರೆ, ವಾರ್ಡ್ ಇಂಜಿನಿಯರು, ರೆವೆನ್ಯೂ ಇನ್ಸ್ಪೆಕ್ಟರು, ಒಂದು ಸಂಘ ಸಂಸ್ಥೆ ಎನ್ ಜಿ ಒ ರೆಪ್ರೆಸೆಂಟೇಟಿವ್, ಹಾಗೆ ಹೆಲ್ತ್ ಇನ್ಸ್ಪೆಕ್ಟರ್ ಅದಕ್ಕೆ ಮೆಂಬರ್ ಸೆಕ್ರೆಟರಿ ಆಗಿರ್ತಾರೆ. ಸೊ ವಾರ್ಡ್ ಮಟ್ಟದಲ್ಲಿ ಹೇಗೆ ಕೋವಿಡ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತ ಅವ್ರಿಗೆ ಈಗಾಗಲೇ ಒಂದು ನಿರ್ದೇಶನಗಳು ಕೊಟ್ಟಿದೆ. ನಾಳೆ ಕೂಡ ಅವ್ರಿಗೆ ಒಂದು ಬಿ ಬಿ ಎಂ ಪಿ ಅಲ್ಲಿ ಏನು ವಾರ್ಡ್ ಕಮಿಟಿನಲ್ಲಿ ಟ್ರೈನಿಂಗ್ ಕೊಟ್ಟಿದ್ದಾರೆ, ಅದೇ ಡಾಕ್ಟರ್ಸ್ ತಂಡ ಏನು ಸಿ ಎಮ್ ಅಡ್ವೈಸರಿನಲ್ಲಿ ಕೆಲಸ ಮಾಡ್ತಿದ್ದಾರೆ, ಅದೇ ಡಾಕ್ಟರ್ಸ್ ತಂಡ ಬಂದು ಟ್ರೈನ್ ಮಾಡ್ತಾ ಇದ್ದಾರೆ. ಸೊ ಆದಷ್ಟು ಡಿಸೆಂಟ್ರಲೈಸ್ಡ್ ಕೋವಿಡ್ ಮ್ಯಾನೇಜ್ಮೆಂಟು ವಾರ್ಡ್ ಮಟ್ಟದಲ್ಲಿ, ಜೊತೆಗೆ ಇನ್ನೊಂದು ಒಂದು ನಾವೆಲ್ಲಾಗೆ ನಾವು ಮಹಾನಗರ ಪಾಲಿಕೆಯಿಂದ ಇನಿಷಿಯೇಟಿವ್ ಪ್ಲ್ಯಾನ್ ಮಾಡ್ತಾ ಇದ್ದೇವೆ, ಮೊಬೈಲ್ ಬೂತ್ಸ್ ಅಂತ, ಮೊಬೈಲ್ ಕೋವಿಡ್ ಬೂತ್ಸ್ ಅಂತ ಮಾಡ್ತಾ ಇದ್ದೇವೆ. ಅದರಲ್ಲಿ ನಾವು ಪ್ರತಿಯೊಂದು ವಾರ್ಡ್ ಮಟ್ಟದಲ್ಲಿ, ಪ್ರತಿಯೊಂದು ಮನೆ ಮಟ್ಟದಲ್ಲಿ ಅವರಿಗೆ ನಾಲ್ಕು ರೀತಿ ಒಂದು ಟೆಸ್ಟ್ಗಳನ್ನ ಅಲ್ಲಿಗೆ ಹೋಗಿ ಮಾಡುವಂಥ ಮನೆ ಬಾಗಿಲಿಗೆ ಹೋಗಿ ಯಾಕಂದರೆ ಈ ಕ್ರೂಷಿಯಲ್ ಆಗಿ ಅರ್ಲಿ ಡಿಟೆಕ್ಷನ್ ಆಗಲಿ ಅಂತ ಇದು ಟ್ರಯಾಜ್ಗೆ ಮುಂಚೆ ಮಾಡ್ತಾ ಇದ್ದೇವೆ. ಸೊ ಬೇಸಿಕ್ಲಿ ಒಂದು ಬಿ ಪಿ ಅಪಾರಟಸ್ ಇರುತ್ತೆ, ಜೊತೆಗೆ ಅಲ್ಲಿ ಪಲ್ಸ್ ಆಕ್ಸಿಮೀಟರ್ ಆಕ್ಸಿಜನ್ ಟೆಸ್ಟಿಂಗ್ ಆಗುತ್ತೆ, ಶುಗರ್ ಕಿಟ್ ಇರುತ್ತೆ, ಮತ್ತು ಬ್ಲಡ್ ಪ್ರೆಷರ್, ಅದನ್ನು ನಾಲ್ಕೂ ಚೆಕ್ ಮಾಡುವಂಥದ್ದು. ಸೊ ಅದು ಮಾಡಿಬಿಟ್ಟು ಅಲ್ಲಿ ಏನಾದ್ರೂ ಟೆಂಪ್ರೇಚರ್ ಚೆಕಿಂಗ್ ಕೂಡ ಇರುತ್ತೆ, ಅವ್ರಿಗೆ ವಿಪರೀತ ಟೆಂಪ್ರೇಚರ್ ಇರುವಂಥದ್ದು ಅಥವಾ ಆಕ್ಸಿಜನ್ ಲೆವೆಲ್ಸ್ ಕಡಿಮೆ ಇರುವಂಥದ್ದು ಬೇರೆ ಏನಾದರೂ ಕಂಡು ಬಂದರೆ ಇಮಿಡಿಯೇಟ್ಲಿ ಕೋವಿಡ್ ಮೆತ್ರಾಗ ರೆಫರ್ ಮಾಡುವಂಥದ್ದು, ಅಲ್ಲಿಂದ ಅವರಿಗೆ ಮುಂದಕ್ಕೆ ತೊಗೊಂಡು ಹೋಗುವಂಥದ್ದು. ಸೊ ಈ ರೀತಿ ಒಂದು ಡಿಸೆಂಟ್ರಲೈಸ್ಡ್ ಆಗಿ, ಇನ್ನೊಂದು ಅಪಾರ್ಟ್ಮೆಂಟ್ ಲೆವೆಲ್ನಲ್ಲಿನೇ ಒಂದು ಟ್ರಯಾಜ್ ರೀತಿ, ಮಿನಿ ಟ್ರಯಾಜ್ ರೀತಿ ಮಾನಿಟರ್ ಮಾಡಲಿಕ್ಕೆ ಎಲ್ಲಿ ಎಲ್ಲಿ ಅಪಾರ್ಟ್ಮೆಂಟ್ಸ್, ಒಂದು 60-80 ದೊಡ್ಡ ಅಪಾರ್ಟ್ಮೆಂಟ್ಸ್ ಇದೆ ಮೈಸೂರು ನಗರದಲ್ಲಿ, ಅಪಾರ್ಟ್ಮೆಂಟ್ಸ್ನಲ್ಲಿ ಅವರ ಕ್ಲಬ್ ಹೌಸ್ಗಳಲ್ಲೇ ಅವರಿಗೆ ಡಾಕ್ಟರ್ ಫೆಸಿಲಿಟಿ ಇರುತ್ತೆ. ಸೊ ಅಲ್ಲಿ ಮಾಡಿದಾಗ ಅಲ್ಲಿ ಬೇಸಿಕ್ 2 ಆಕ್ಸಿಜನ್ ಕಾನ್ಸಂಟ್ರೇಟರು, 2 ಪಲ್ಸ್ ಆಕ್ಸಿಮೀಟರ್ ಇಟ್ಕೊಂಡು ಅಲ್ಲಿನೇ ಏನಾದರೂ ಸಸ್ಪೆಕ್ಟ್ ವ್ಯಕ್ತಿಗಳು, ಪಾಸಿಟಿವ್ ವ್ಯಕ್ತಿಗಳಿಗೆ ಮಾಡಿದ್ರೆ ಇಮಿಡಿಯೇಟ್ಲಿ ಅಲ್ಲೇ ಹೋಮ್ ಐಸೋಲೇಷನ್ ಕೌನ್ಸಿಲಿಂಗ್ ಮಾಡಿ ಅವರು ಅವ್ರ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸಿಂದ ಕೂಡ ಹೊರಬರದೆ ಅಲ್ಲಿನೇ ನಾವು ಹೋಮ್ ಐಸೋಲೇಷನ್ಗೆ ಅವರಿಗೆ ಸಹಕಾರ ಕೊಡ್ಬೋದು. ಸೊ ಈ ರೀತಿ ಅಗತ್ಯ ಬಿದ್ದರೆ ಖಂಡಿತ ಹಾಸ್ಪಿಟ್ಲಿಗೆ ಬೆಡ್ ವ್ಯವಸ್ಥೆ ಎಲ್ಲ ಬೇಕಾಗುತ್ತೆ, ಆಕ್ಸಿಜನ್ ಬೇಕಿದ್ರೆ ಆಕ್ಸಿಜನ್ ಬೇಕಾಗುತ್ತೆ, ಬಟ್ ಅಗತ್ಯ ಎಲ್ರಿಗೂ ಇರೋದಿಲ್ಲ. ಸೊ ಅಗತ್ಯ ಇಲ್ಲದೆ ಇರೋರು ಅವರು ಹಾಗೆ ವಾಸಿ ಮಾಡಿಕೊಂಡ್ರೆ ಅಗತ್ಯ ಇರೋರಿಗೆ ಆ ಫೆಸಿಲಿಟೀಸ್ ಸಿಗುತ್ತೆ. ತುಂಬ ಒಳ್ಳೆ ಕಾನ್ಸೆಪ್ಟ್ ಮೇಡಮ್, ಅದು ಅಪಾರ್ಟ್ಮೆಂಟು ಮತ್ತು ಮೊಬೈಲ್ ಮಾಡಿರೋಂಥದ್ದು ಬಹಳ ಮುಖ್ಯವಾಗಿ ಕೋವಿಡ್ ಮಿತ್ರ ತೆರೆಯೋ ಸಂದರ್ಭದಲ್ಲಿ ಟೈಮ್ ಇರಲಿಲ್ಲ, ಒಂದು ಕೋವಿಡ್ಡು ಕೈ ಮೀರ್ತಾ ಇತ್ತು, ಆ ಸನ್ನಿವೇಶದಲ್ಲಿ ನೀವು ಸಮರೋಪಾದಿಯಲ್ಲಿ ಕೆಲಸ ಮಾಡಿದಿರಿ. ಆ 3 ಸೆಂಟ್ರ್ ತೆಗಿಬೇಕು ಅಂದರೆ ಖಾಲಿ ಕಟ್ಟಡ, ತುಳಸಿದಾಸಪ್ಪ ಹಾಸ್ಪಿಟಲ್ ಇಟ್ಸ್ ಖಾಲಿ ಬಿಲ್ಡಿಂಗ್ ಅದು ಆ್ಯಕ್ಚುಲಿ, ಅದಕ್ಕೆ ಶಕ್ತಿ ತುಂಬ ಅಂತ ಪ್ರಯತ್ನ ಆಗಬೇಕು. ಇವತ್ತು ಆ ಕೋವಿಡ್ ಪೀಡಿತರ ರಶ್ ಇದೆಯಲ್ಲ, ಅದನ್ನು ನಿಭಾಯಿಸೋ ನಿಟ್ಟಿನಲ್ಲಿ ಸಮರ್ಥತೆ ಗಳಿಸಬೇಕಾಗಿದೆ, ಎಲ್ಲ ಫುಲ್ಫಿಲ್ ಆಯ್ತಾ, ಹೇಗೆ ಸ್ಪಂದನೆ ಆಗ್ತದೆ? ಸೊ ಖಂಡಿತ ನಾನು ಹೇಳಿದಂಗೆ 2 ಕೋವಿಡ್ ಮಿತ್ರಗಳು ಹಾಸ್ಪಿಟಲ್ಗೆ ಅಟ್ಯಾಚ್ ಆಗಿವೆ. ಸೊ ತುಳಸಿದಾಸ್ ಆಸ್ಪತ್ರೆಗೆ ಮೂಡಾದವರು ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟು ಕಾವೇರಿ ಆಸ್ಪತ್ರೆಯವರು ಅಲ್ಲಿ ಫ್ರೀಯಾಗಿ ನಡೆಸ್ತಾ ಇದ್ದಾರೆ. ಅಲ್ಲೇ ಕೂಡ ಕೋವಿಡ್ ಮಿತ್ರ ಎಸ್ಟಾಬ್ಲಿಷ್ ಆಗಿರೋದ್ರಿಂದ ಅದು ಆಸ್ಪತ್ರೆಗೆ ಹಾಗೆ ಜನರಿಗೆ ಒಂದು ಟ್ರಯಾಜ್ ಸೆಂಟರ್ ಆಗಿದೆ. ಸೊ ಅತ್ಯಂತ ಶರವೇಗದಲ್ಲಿ ಇದೆಲ್ಲ ಮಾಡಿರುವಂಥದ್ದು, ಯಾಕಂದರೆ ನಾವು ಇವತ್ತು ಕೂತು ತಿಂಗಳಾನುಗಟ್ಟಲೆ ಪ್ಲ್ಯಾನ್ ಮಾಡುವಂಗೆ ನಮಗೆ ಸಮಯ ಇಲ್ಲ. ಸೊ ಎಗೇನ್ ನಾನು ಇಲ್ಲಿ ಸಿವಿಲ್ ಸೊಸೈಟಿ ಬಗ್ಗೆ ಹೇಳಲೇಬೇಕು, ಅಲ್ಲಿ ಮಾಡ್ತಾ ಇರುವಂಥವರು ಎಲ್ಲ ವಾಲಂಟಿಯರ್ ಡಾಕ್ಟರ್ಸ್ ಇದ್ದಾರೆ, ಎಲ್ಲ ವಾಲಂಟಿಯರ್ಸ್ ಇದ್ದಾರೆ, ಎಲ್ಲ ಮೆಡಿಕಲ್ ಸ್ಟೂಡೆಂಟ್ಸು, ಪ್ಯಾರಾಮೆಡಿಕ್ಸು ಎಲ್ಲ ಅವರೇ ಮುಂದೆ ಬಂದು ಅವ್ರಿಗೆ ಒಂದು ರಿಸ್ಕ್ ತೊಗೊಂಡು ಅವ್ರಿಗೆಲ್ಲ ಸೇಫ್ಟಿ ಗೇರ್ ಹಾಕ್ಕೊಂಡು ಡೈರೆಕ್ಟಾಗಿ ಕೋವಿಡ್ ಪೇಷಂಟ್ಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡುವಂಥದ್ದು, ಟೆಸ್ಟಿಂಗ್ ಮಾಡುವಂಥದ್ದು ಮಾಡ್ತಾ ಇದ್ದಾರೆ. ಖಂಡಿತ ಒಳ್ಳೆಯ ಸಕ್ಸಸ್ ಸಿಕ್ಕಿದೆ, ಯಶಸ್ಸು ಸಿಕ್ಕಿದೆ. ಆ್ಯಂಡ್ ಇಟ್ ಈಸ್ ಎಗೇನ್ ಸಿಟಿಸನ್ಸ್ ಫೋರಮ್ ಆಫ್ ಮೈಸೂರು 3 ಕೋವಿಡ್ ಮಿತ್ರಗಳನ್ನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಆನ್ ಅ ಡೈಲಿ ಬೇಸಿಸ್ ಆಪರೇಷನ್ಸ್ ಕೂಡ ಒಂದೊಂದು ನೋಡಲ್ ಅಧಿಕಾರಿ ಕೊಟ್ಟು ನಡೆಸ್ತಾ ಇದ್ದಾರೆ. ಜೊತೆಗೆ ನಮ್ಮ ಪಾಲಿಕೆಯಿಂದ ವೈದ್ಯಾಧಿಕಾರಿಗಳನ್ನ ಕೂಡ 3 ನೋಡಲ್ ಆಫೀಸರ್ಸ್ನಾಗಿ ಮಾಡಿದ್ದೇವೆ. ಒಂದು ಒಳ್ಳೆ ಅದ್ಭುತವಾದ ಕೆಲಸ ಆಗಿದೆ ಮೇಡಮ್ ಪಾಲಿಕೆ ವತಿಯಿಂದ. ಲಾಸ್ಟ್ ಜನಸಾಮಾನ್ಯರಿಗೆ ಒಂದು ಅಪೀಲ್ ಏನು ಹೇಳ್ಬೋದು ಮೇಡಮ್? ಸೊ ಈಗ ಎಲ್ಲ ಕಡೆಯಿಂದ ನಮ್ಮ ಜಿಲ್ಲಾಡಳಿತದಿಂದ ಒಂದು ಪಂಚಸೂತ್ರ ಅಂತ ಹೇಳ್ತಾ ಇದ್ದೀವಿ. ಸೊ ಪಂಚಸೂತ್ರದಲ್ಲಿ ಒಂದು ಪೌಷ್ಟಿಕ ಆಹಾರ ಇರ್ಬೋದು, ಮತ್ತು ಸ್ಟೀಮಿಂಗ್ ತೊಗೊಳ್ಳುವಂಥದ್ದು, ಪ್ರೋನಿಂಗ್ ಮಾಡುವಂಥದ್ದು, ಸೊ ಈ ರೀತಿ 5 ಇದು ಔಷಧಿ ತೊಗೊಳ್ಳುವಂಥದ್ದು. ನೀವು ಮೊದಲನೇ ಹಂತದಲ್ಲೇ ಫಸ್ಟ್ 5 ಡೇಸ್ ಇದನ್ನೆಲ್ಲ ಮಾಡಿದ್ರೆ ನಿಮಗೆ ಖಂಡಿತ ಹಾಸ್ಪಿಟಲೈಸೇಷನು ಬೇಕಾಗಲ್ಲ, ಮತ್ತು ಏನು ಬೇರ್ ಮಿನಿಮಮ್ ಮೆಡಿಸಿನ್ಸ್ ಬೇಕೋ ಅದು ಗೌರ್ಮೆಂಟ್ ಆಫ್ ಕರ್ನಾಟಕ ಅಪ್ರೂವ್ಡ್ ಇದರಲ್ಲಿ ಕೋವಿಡ್ ಮ್ಯಾನೇಜ್ಮೆಂಟ್ಗೆ ಬಂದಿರೋ ಮೆಡಿಸಿನ್ಸ್ ತೊಗೊಂಡ್ರೆ ಖಂಡಿತ ಸಮಸ್ಯೆ ನಿವಾರಣೆ ಆಗುತ್ತೆ. ಮೇನ್ಲಿ ನಾವು ನೋಡ್ತಾ ಇರೋದು ಅಂದರೆ ಕೋವಿಡ್ ಪಾಸಿಟಿವ್ ಬಂದಿದ ತಕ್ಷಣ ಆತಂಕನೇ ಜಾಸ್ತಿ ಇರುತ್ತೆ. ಒಬ್ಬರು ಟ್ರಯಾಜ್, ಫಿಸಿಕಲ್ ಟ್ರಯಾಜ್ ಇರ್ಬೋದು, ಟೆಲಿ ಕನ್ಸಲ್ಟೇಷನ್ ಇರ್ಬೋದು, ವೈದ್ಯರು ಮಾತಾಡಿ ನಿಮಗೆ ಏನಿದೆ ಅಂತ ಅವರಿಗೆ ಅವ್ರನ್ನ ಒಂದು ಏನಿದೆ ಕಂಪ್ಲೇಂಟ್ಸ್ ಕೇಳಿಸ್ಕೊಂಡು ಅವರಿಗೆ ಮಾತನಾಡಿದಾಗ ಅವರಿಗೆ ತುಂಬ ಸಮಾಧಾನ ಆಗ್ತಾ ಇದೆ. ಇಮಿಡಿಯೇಟ್ಲಿ ಪಾಸಿಟಿವಿಟಿಯಿಂದ ಅವರಿಗೆ ಬೇಗ ಹೀಲಿಂಗ್ ಆಗ್ತಾ ಇದೆ. ಐ ಥಿಂಕ್ ದಟ್ ಈಸ್ ದ ನೀಡ್ ಆಫ್ ದ ಅವರ್.
ತುಂಬ ಪ್ಯಾನಿಕ್ ಕ್ರಿಯೇಟ್ ಮಾಡೋದು ಬದಲು ವಿಲ್ ಸ್ಪ್ರೆಡ್ ಲಾಟ್ ಆಫ್ ಪಾಸಿಟಿವಿಟಿ ಆ್ಯಂಡ್ ರೈಟ್ ಇನ್ಫಾರ್ಮೇಷನ್. ಸೊ ಹಾಗಂತ ಈ ರೈಟ್ ಇನ್ಫಾರ್ಮೇಷನ್ ತಿಳ್ಕೋಬೇಕು. ಸೊ ಪಾಲಿಕೆ ವತಿಯಿಂದ ಕೂಡ ಆನ್ ಎ ಡೈಲಿ ಬೇಸಿಸು ನಾವು ಒಂದು ಇನ್ಫಾರ್ಮೇಷನ್ ಏನೇನು ಅಡ್ವಾನ್ಸ್ಮೆಂಟ್ಸ್ ಆಗ್ತಾ ಇದೆ, ಯಾವ ರೀತಿ ಮಾಡಬೇಕು ಅಂತ ಇನ್ಫಾರ್ಮೇಷನ್ ಕೂಡ ಕೊಡ್ತಾ ಇದ್ದೀವಿ. ಪಂಚಸೂತ್ರಗಳ ಬಗ್ಗೆ ಕೂಡ ಈಗಾಗಲೇ ತುಂಬ ರೇಡಿಯೋ ಜಿಂಗಲ್ಸ್ ಎಲ್ಲ ಜಿಲ್ಲಾಡಳಿತದಿಂದ ಮಾಡಿಸಿದ್ದಾರೆ, ಅದನ್ನು ಕೂಡ ಶೇರ್ ಮಾಡ್ತೀವಿ. ಸೊ ಕಮ್ಯುನಿಕೇಟ್ ಮಾಡುವಂಥದ್ದು, ಡಿಸೆಂಟ್ರಲೈಸ್ಡಾಗಿ ಕೋವಿಡ್ ಮ್ಯಾನೇಜ್ಮೆಂಟ್ ಮಾಡುವಂಥದ್ದು ಮತ್ತು ಎಲ್ಲರ ಸಹಭಾಗಿತ್ವದಿಂದ ಮಾಡುವಂಥದ್ದು. ಆಮೇಲೆ ಸಿ ಎಸ್ ಆರ್ ಅವರು ಕೂಡ ಎಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳು ಸಿ ಐ ಐ ಇರ್ಬೋದು ಪ್ರತಿಯೊಬ್ಬರೂ ನಾವು ಕೇಳೋದಕ್ಕಿಂತ ಮುಂಚೆ ನಾವು ನಿಮ್ಗೇನು ಮಾಡ್ಬೋದು ಅಂತ ಬಂದು ಸಹಕರಿಸ್ತಾ ಇದ್ದಾರೆ. ಐ ಥಿಂಕ್ ಈ ಟೈಮ್ನಲ್ಲಿ ಇಂಥ ಒಳ್ಳೆಯ ಒಂದು ಕಡೆ ಮೈಸೂರಿಗಿಂತ ನಾನು ಬೇರೆ ಎಲ್ಲೂ ಅಷ್ಟೊಂದು ನೋಡೂ ಇಲ್ಲ. ಎಲ್ಲ ಕಡೆ ಮಾಡ್ತಾ ಇದ್ದಾರೆ, ಬಟ್ ಮೈಸೂರಿಗರು ತುಂಬ ಮುಂಚೂಣಿಯಲ್ಲಿದ್ದಾರೆ ಇದರಲ್ಲಿ. ಸೊ ಎಲ್ಲ ಮೈಸೂರು ಜನತೆಗೆ, ಎಲ್ಲ ಸಂಘ ಸಂಸ್ಥೆಗಳಿಗೆ, ಯಾರ್ಯಾರು ರೀಚ್ ಔಟ್ ಆಗ್ತಾ ಇದ್ದಾರೋ ಎಲ್ಲರಿಗೂ ನಾನು ಈ ಮೂಲಕ ವೈಯಕ್ತಿಕವಾಗಿ ಹಾಗೆ ಪಾಲಿಕೆ ಪರವಾಗಿ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೇಡಮ್. ಈ ಕೋವಿಡ್ ಸಂದರ್ಭದಲ್ಲಿ, ಈ ಕೋವಿಡ್ ಸಂದರ್ಭವನ್ನು ಹತ್ತಿಕ್ಕೋ ವಿಚಾರದಲ್ಲಿ ಮತ್ತು ಜನಸಾಮಾನ್ಯರಲ್ಲಿ ಧೈರ್ಯವನ್ನು ಆತ್ಮವಿಶ್ವಾಸವನ್ನು ತುಂಬ ನಿಟ್ಟಿನಲ್ಲಿ ಮಹಾನಗರ ಪಾಲಿಕೆ ಹಮ್ಮಿಕೊಂಡಿರ್ತಕ್ಕಂಥ ಮಹತ್ತರವಾದಂಥ ಯೋಜನೆಗಳನ್ನ ಲೌಡ್ ಸ್ಪೀಕರ್ ಜೊತೆ ಹಂಚಿಕೊಂಡಿದ್ದೀರಿ. ಈ ಕಾರಣಕ್ಕೆ ವಿಶೇಷವಾದಂತಹ ಕೃತಜ್ಞತೆಯನ್ನು ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರು, ವಾಕ್ಸೀಸನ್ನ ವಿಶೇಷ ಕಾರ್ಯಕ್ರಮ ಇದಾಗಿತ್ತು. ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ನಿಮ್ಮನಿಗೆ ಮತ್ತೆ ಭೇಟಿಯಾಗ್ತೇನೆ. ನಿಖರವಾದ ಮಾಹಿತಿಗೆ ನಮ್ಮನ್ನಷ್ಟೇ ಫಾಲೋ ಮಾಡಿ. ಲೌಡ್ ಸ್ಪೀಕರ್ ಇದು ಕಿರುಚಾಟ ಅಲ್ಲ, ಸ್ಪಷ್ಟತೆ. ವಿಡಿಯೋ ಜರ್ನಲಿಸ್ಟ್ ಎಂ ಅರುಣದೇವ್ ಜೊತೆ ನಾನು ಎಂ ಆರ್ ಸತ್ಯನಾರಾಯಣ, ನಮಸ್ಕಾರ.